ಅದೇನು ಅಂತ ನೋಡ್ತಾ ಹೋಗೋಣ. ಇದು ಚಿಕ್ಕಮಗಳೂರಿನ ಗೌರಿ ಗದ್ದೆ ಆಶ್ರಮದಲ್ಲಿ ನಡೆದಂತಹ ಘಟನೆ. ಹಾಗಾದ್ರೆ ಗೌರಿ ಗದ್ದೆ ಆಶ್ರಮದಲ್ಲಿ ನಡೆದದ್ದೇನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಚಿಕ್ಕಮಗಳೂರಿನ ಗೌರಿ ಗದ್ದೆ ಆಶ್ರಮದಲ್ಲಿ ನಡೆದಂತಹ ಘಟನೆ, ವಿನಯ್ ಗುರುಜಿ ನೇತೃತ್ವದಲ್ಲಿ ನಡೆಯುತ್ತಿದ್ದ ವಿಷ್ಣು ಸಹಸ್ರನಾಮ, ವಿನಯ್ ಗುರುಜಿ ಅವರ ನೇತೃತ್ವದಲ್ಲಿ ನಡೀತಾ ಇದ್ದ ವಿಷ್ಣು ಸಹಸ್ರನಾಮ ನೋಡ ನೋಡ್ತಾ ಇದ್ದಂತೆ ದೇವರ ಹಣೆಯಿಂದ ಬಿತ್ತು ನಾಮ. ಇದು ಚಿಕ್ಕಮಗಳೂರಿನ ಗೌರಿ ಗದ್ದೆ ಆಶ್ರಮದಲ್ಲಿ ನಡೆದಂತಹ ಘಟನೆ. ವಿನಯ್ ಗುರುಜಿ ಅವರ ನೇತೃತ್ವದಲ್ಲಿಯೇ ನಡೀತಾ ಇದ್ದಂತಹ ವಿಷ್ಣು ಸಹಸ್ರನಾಮ ಆಗ ನೋಡ ನೋಡ್ತಾ ಇದ್ದಂತೆ ದೇವರ ಹಣೆಯಿಂದ ಬಿತ್ತು ನಾಮ. ಚಿಕ್ಕಮಗಳೂರಿನ ಗೌರಿ ಗದ್ದೆ ಆಶ್ರಮದಲ್ಲಿ ವಿಷ್ಣು ಸಹಸ್ರನಾಮ ನಡೀತಾ ಇತ್ತು. ಅದು ವಿನಯ್ ಗುರುಜಿ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ವಿಷ್ಣು ಸಹಸ್ರನಾಮ. ಮಂಗಳಾರತಿ ವೇಳೆ ವಿಷ್ಣು ವಿಗ್ರಹದಿಂದ ಬಲಭಾಗಕ್ಕೆ ಬಿದ್ದ ನಾಮ. ನಾಮ ಕೆಳಗೆ ಬಿದ್ದಿದ್ದನ್ನ ಗಮನಿಸಿದ ವಿನಯ್ ಗುರುಜಿ ನಾಮ ಬಿದ್ದ ತಕ್ಷಣ BSY ಶೋಭಾ ಬಳಿ ಬಂದು ವಿನಯ್ ಗುರುಜಿ ವಿಷ್ಣು ನಾಮವನ್ನ CM BSY ಅವರಿಗೆ ನೀಡ್ತಾರೆ. ಮಂಗಳಾರತಿಯ ವೇಳೆ ವಿಷ್ಣು ವಿಗ್ರಹದಿಂದ ಬಲಭಾಗಕ್ಕೆ ನಾಮ ಬೀಳತ್ತೆ. ವಿಷ್ಣು ನಾಮವನ್ನ ಬಿದ್ದಿದ್ದನ್ನ ಗಮನಿಸ್ತಾರೆ ವಿನಯ್ ಗುರುಜಿ. ಆಗ BSY ಅವರು ಅವರ ಬಳಿಗೆ ಬಂದು ಅವರ ಕೈಗೆ ಕೊಡ್ತಾರೆ. ವಿಷ್ಣು ವಿಗ್ರಹದಿಂದ ನಾಮ ಬಿದ್ದ ಬಗ್ಗೆ BSY ಜೊತೆ ಚರ್ಚೆಯೂ ಕೂಡ ನಡೆಯುತ್ತೆ. BSY ಕಿವಿ ಬಳಿ ಬಂದು ಮಾತನಾಡ್ತಾರೆ ವಿನಯ್ ಗುರುಜಿ. ವಿಷ್ಣು ನಾಮವನ್ನ CM BSY ನೀಡ್ತಾರೆ, ಅಷ್ಟೇ ಅಲ್ಲ ಚರ್ಚೆಯನ್ನ ಮಾಡ್ತಾರೆ. ಹಾಗಾದ್ರೆ ಇದು ಶುಭವೋ ಅಶುಭವೋ? BSY ಒಳ್ಳೆಯ ಶಕುನವೆಂದು ಕೆಲವರು ವಾದವನ್ನ ಮಾಡ್ತಾ ಇದ್ದಾರೆ, ಮತ್ತೆ ಕೆಲವರು ಅಪಶಕುನ ಎನ್ನುವಂತಹ ರೀತಿಯಲ್ಲಿ ಭವಿಷ್ಯ ನುಡಿಯುತ್ತಿದ್ದಾರೆ. BSY ಒಳ್ಳೆಯ ಶಕುನ ಅಂತ ಕೆಲವರು ಹೇಳಿದ್ರೆ ಮತ್ತೆ ಕೆಲವರು ಅಪಶಕುನ ಅಂತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ವಿಷ್ಣು ನಾಮ ಬಿದ್ದಿದ್ದೇ ಭಾರಿ ಚರ್ಚೆ ಆಗ್ತಾ ಇದೆ. ಅದು ಕೂಡ BSY ಅವರಿಗೆ ವಿನಯ್ ಗುರುಜಿಯವರು ಅವರ ಬಳಿ ಬಂದು ಅವರ ಕೈಗೆ ನೀಡ್ತಾರೆ ಆ ನಾಮವನ್ನ, ಅವರ ಕಿವಿಗೆ ಆ ಕಿವಿ ಬಳಿ ಬಂದು ಮಾತನಾಡ್ತಾರೆ, ಚರ್ಚೆ ಮಾಡ್ತಾರೆ. ಇದು ಈಗ ಭಾರಿ ಸದ್ದು ಮಾಡ್ತಾ ಇದೆ, ಸುದ್ದಿ ಮಾಡ್ತಾ ಇದೆ. BSY ನೇತೃತ್ವದ BJP ಸರ್ಕಾರ ಸೇಫ್ ಆಗಿರುತ್ತಾ ಆಗಿರಲ್ವಾ ಅನ್ನುವಂತಹ ಚರ್ಚೆ ಆರಂಭ ಆಗಿದೆ. ಆ ದೃಶ್ಯಾವಳಿಯನ್ನ ಕೂಡ ಗಮನಿಸಬಹುದು. ಕಳೆದ ಗುರುವಾರ ನಡೆದಂತಹ ಘಟನೆ ಇದು. ನೇತೃತ್ವದಲ್ಲಿ ವಿಷ್ಣು ಸಹಸ್ರನಾಮ ನಡೆಯುತ್ತೆ. ಆ ಸಂದರ್ಭದಲ್ಲಿ ದೃಶ್ಯದಲ್ಲಿ ಗಮನಿಸಿದ್ರಿ ನೀವೀಗ ವಿಷ್ಣುವಿನ ನಾಮ ಏನಿದೆ ಅದು ಕೆಳಗಡೆ ಬೀಳತ್ತೆ, ಬಲಭಾಗದಲ್ಲಿ ಆ ನಾಮ ಬೀಳುವಂತದ್ದು. ಅದನ್ನ ಗಮನಿಸಿದ ವಿನಯ್ ಗುರುಜಿ ಅವರು ತೆಗೆದುಕೊಂಡು BS ಯಡಿಯೂರಪ್ಪನವರ ಬಳಿ ಬರ್ತಾರೆ. ಅವರ ಕಿವಿ ಬಳಿ ಹೋಗಿ ಏನೋ ಮಾತನಾಡ್ತಾರೆ, ಏನೋ ವಿಚಾರವನ್ನ ತಿಳಿಸ್ತಾರೆ. ಈಗ ಇದು ಭಾರಿ ಚರ್ಚೆ ಆಗ್ತಾ ಇರುವಂತದ್ದು. BS ಯಡಿಯೂರಪ್ಪನವರಿಗೆ ಇದು ಶುಭವೋ ಅಶುಭವೋ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಕಳೆದ ಗುರುವಾರ ವಿನಯ್ ಗುರುಜಿ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ವಿಷ್ಣು ಸಹಸ್ರನಾಮ ಮಂಗಳಾರತಿ ನಡೀತಾ ಇರುತ್ತೆ. ಮಂಗಳಾರತಿಯ ಸಂದರ್ಭದಲ್ಲಿಯೇ ವಿಷ್ಣುವಿನ ನಾಮ ಹಣೆಯ ಮೇಲಿದ್ದಂತಹ ನಾಮ ಕೆಳಗೆ ಬೀಳುವಂಥದ್ದು. ಅದನ್ನ ಗಮನಿಸಿದಂತಹ ವಿನಯ್ ಗುರುಜಿ ಆ ನಾಮವನ್ನ ತೆಗೆದುಕೊಂಡು BS ಯಡಿಯೂರಪ್ಪನವರ ಕೈಗೆ ಕೊಡ್ತಾರೆ. ಜೊತೆಗೆ ಕಿವಿಯಲ್ಲಿ ಏನೋ ಮಾತನಾಡ್ತಾರೆ, ಏನ್ ಮಾತನಾಡಿದ್ರು ಅನ್ನೋದು ಗೊತ್ತಾಗಿಲ್ಲ. ಅವರ ಪ್ರಕಾರ ಇದು ಶುಭವೋ ಅಶುಭವೋ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಎಸ್, ನಾಮ ಬೀಳ್ತಾ ಇರುವಂತಹ ದೃಶ್ಯ, ಅದನ್ನ ವಿನಯ್ ಗುರುಜಿ ತೆಗೆದುಕೊಳ್ತಾರೆ, CM ಯಡಿಯೂರಪ್ಪನವರ ಕೈಗೆ ನೀಡ್ತಾರೆ. ಅಷ್ಟೇ ಅಲ್ಲ ಕೆಳಗಡೆ ಬಂದು ಯಡಿಯೂರಪ್ಪನವರ ಕಿವಿಯಲ್ಲಿ ಮಾತನಾಡ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀರಿ.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಕಿರಣ್, ಭಾರಿ ಚರ್ಚೆ ಆಗ್ತಾ ಇದೆ ಈಗ ವಿಷ್ಣು ಸಹಸ್ರನಾಮದ ಸಂದರ್ಭದಲ್ಲಿ, ಅದು ಮಂಗಳಾರತಿಯ ವೇಳೆಯಲ್ಲಿ ವಿಷ್ಣುವಿನ ನಾಮ ಕೆಳಗಡೆ ಬೀಳತ್ತೆ, ಅದನ್ನ ಯಡಿಯೂರಪ್ಪನವರ ಕೈಗೆ ಕೊಡ್ತಾರೆ ವಿನಯ್ ಗುರುಜಿ ಅವರು. ಸೊ ಏನ್ ಚರ್ಚೆ ಆಗ್ತಾ ಇದೆ, ಇದು ಶುಭನಾ ಅಶುಭನಾ, ಯಾವೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಈಗ? ವೀಣಾ, ಖಂಡಿತವಾಗ್ಲೂ ಕೂಡ ನಾಸ್ತಿಕರಲ್ಲಿ ಒಂದು ರೀತಿ ಎರಡು ರೀತಿಯಲ್ಲಿ ಚರ್ಚೆಗೆ ಕಾರಣವಾಗಿದೆ. ಅಂದ್ರೆ ಗೌರಿಗದ್ದೆಯ ಆಶ್ರಮದಲ್ಲಿ ನಡೆದಂತಹ ಒಂದು ಯಾಗ ಯಜ್ಞಗಳು ಏನಿದೆ ಆ ಸಂದರ್ಭದಲ್ಲಿ ವೆಂಕಟೇಶ್ವರನ ಮೂರ್ತಿಗೆ ವಿನಯ್ ಗುರುಜಿಯವರು ಮಂಗಳಾರತಿ ಮಾಡ್ತಾ ಇರ್ತಾರೆ. ಆ ವೇಳೆಯಲ್ಲಿ ವೆಂಕಟೇಶ್ವರನ ಹಣೆಯಿಂದ ತಿಲಕದಿಂದ ಮೂರು ನಾಮದ ಬಿಲ್ಲೆ ಏನಿದೆ ಅದು ಬೆಳ್ಳಿಯ ಒಂದು ತಿಲಕದಂತೆ ರೀತಿ ಕಾಣುವಂತ ಮೂರು ನಾಮದ ಬಿಲ್ಲೆ ಮಂಗಳಾರತಿ ಮಾಡುವ ವೇಳೆಯಲ್ಲಿ ಕೆಳಗೆ ಬೀಳುತ್ತೆ. ಅದರ ಜೊತೆಗೆ ಬಲಭಾಗದಲ್ಲಿ ಹೂವು ಕೂಡ ಬೀಳುತ್ತೆ. ಇದು ಎಲ್ಲ ಒಂದ್ ಕಡೆ ಈಗ ಚರ್ಚೆಗೆ ಕಾರಣವಾಗಿರೋದು. ತಕ್ಷಣ ಅಲ್ಲಿದ್ದಂತ ವಿನಯ್ ಗುರುಜಿಯವರು ಮೂರು ನಾಮದ ಬಿಲ್ಲೆ ಮತ್ತು ಆ ಪ್ರಸಾದ ರೀತಿಯಲ್ಲಿ ಬಿದ್ದಂತ ಹೂವನ್ನು ಸಿಎಂ ಯಡಿಯೂರಪ್ಪನವರಿಗೆ ಮತ್ತು ಶೋಭಾ ಕರಂದ್ಲಾಜೆ ಅವರಿಗೆ ಕೊಡ್ತಾರೆ. ಕೊಟ್ಟು ಕಿವಿಯಲ್ಲಿ ಒಂದಿಷ್ಟು ಮಾತುಗಳನ್ನ ಹೇಳ್ತಾರೆ. ಆ ಮಾತು ಏನು ಅನ್ನೋದು ಕೂಡ ಈಗ ಚರ್ಚೆಗೆ ಗ್ರಾಸವಾಗಿರುವುದು. ಅದೆಲ್ಲವರು ಕೂಡ ಹೋಮ ಎಲ್ಲವನ್ನು ಕೂಡ ಮುಗಿದ ನಂತರ ಯಡಿಯೂರಪ್ಪನವರು ಹೊರ ಬರ್ತಾರೆ. ಯಡಿಯೂರಪ್ಪನವರು ಹೊರ ಬಂದಂತ ವೇಳೆಯಲ್ಲಿ ಮಾಧ್ಯಮಗಳಿಗೆ ಒಂದು ಪ್ರತಿಕ್ರಿಯೆ ಕೊಡ್ತಾರೆ. ಸ್ವಾಮೀಜಿಯವರು ನಮಗೆ ಎಚ್ಚರಿಕೆಯಿಂದ ಇರುವಂತೆ ಸಲಹೆ ಕೊಟ್ಟಿದ್ದಾರೆ. ಎಚ್ಚರಿಕೆ ಏನಂದ್ರೆ ರಾಜ್ಯದಲ್ಲಿ ಅತಿವೃಷ್ಟಿ ಮತ್ತು ನೆರೆ ಸಾಕಷ್ಟು ಪ್ರಮಾಣದಲ್ಲಿದೆ. ಜನರಿಗೆ ಒಂದು ಪರಿಹಾರ ಒದಗಿಸುವ ನಿಟ್ಟಲ್ಲಿ ಎಚ್ಚರಿಕೆಯಿಂದ ಆಗುವಂತ ಒಂದು ರೀತಿಯಲ್ಲಿ ಸೂಚನೆಯನ್ನು ಕೊಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಈ ಎಲ್ಲವನ್ನು ಕೂಡ ಗಮನಿಸಿದ್ರೆ ಆ ಬಿಲ್ಲೆ ಬಿದ್ದಂತ ಸಂದರ್ಭ ಮತ್ತು ಯಡಿಯೂರಪ್ಪನವರು ಹೇಳಿದ ಮಾತು ಎಲ್ಲವೂ ಕೂಡ ಒಂದು ಅವಲೋಕನ ಮಾಡಿದ್ರೆ ಎಲ್ಲವೊಂದ್ ಕಡೆ ಸರ್ಕಾರ ಸುಭದ್ರ ಸರ್ಕಾರಕ್ಕಾಗಿ ಸಿಎಂ ಯಡಿಯೂರಪ್ಪನವರು ಒಂದು ಯಾಗ ಮತ್ತು ಯಜ್ಞಗಳನ್ನು ಮಾಡಿಸ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ವೇಳೆಯಲ್ಲಿ ಬಿದ್ದಂತಹ ಒಂದು ವಿಷ್ಣುವಿನ ಅಂದ್ರೆ ವೆಂಕಟೇಶ್ವರನ ಬಲಭಾಗದಲ್ಲಿ ಬಿದ್ದಂತಹ ತಿಲಕ ಮತ್ತು ಹೂವಿನ ಒಂದು ರೀತಿಯಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದೆ. ಅಂದ್ರೆ ಸರ್ಕಾರ ಎಲ್ಲೊಂದ್ ಕಡೆ ಸೇಫ್ ಅನ್ನೋ ರೀತಿ ಕೂಡ ಈಗ ಚರ್ಚೆಗೆ ಕಾರಣವಾಗಿರುತ್ತೆ. ಇನ್ನೊಂದ್ ಕಡೆ ಬಿದ್ದಂತಹ ಪ್ರಸಾದ ಶುಭ ಮತ್ತು ಅಶುಭ ಒಕ್ಕೂ ಕೂಡ ಕಾರಣವಾಗಿದೆ. ಸರ್ಕಾರ ಸೇಫ್ ಅಲ್ಲ ಅನ್ನೋ ರೀತಿಯಲ್ಲೂ ಕೂಡ ಈಗ ಚರ್ಚೆಗೆ ಕಾರಣವಾಗಿರುವುದಂತೂ. ಒಟ್ಟಾರೆ ವಿನಯ್ ಗುರುಜಿ ಅವರು ಹೇಳಿರುವಂತಹ ಮಾತು ಏನಿದೆ, ಸರ್ಕಾರಕ್ಕೆ ಡಿಸೆಂಬರ್ ವರೆಗೂ ಕೂಡ ಒಂದ್ ರೀತಿ ಅಂದ್ರೆ ಸಂಕಷ್ಟ ಇದೆ. ಆ ವೇಳೆಯಲ್ಲಿ ನೀವು ಜಾಗರೂಕತೆಯಿಂದ ಆಡಳಿತ ನಡೆಸಬೇಕು ಅನ್ನೋ ಮಾಹಿತಿನೂ ಕೂಡ ಯಡಿಯೂರಪ್ಪನವರಿಗೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಅಭಿಪ್ರಾಯ ವ್ಯಕ್ತವಾಗ್ತಾ ಇರೋದು. ಈಗ ಚರ್ಚೆಯ ಕಾರಣವಾಗಿರುವಂತದ್ದು ವೆಂಕಟೇಶ್ವರನ ಮೂರ್ತಿಯಿಂದ ಬಿದ್ದಂತ ತಲೆಯ ಹಣೆಯ ತಿಲಕದಿಂದ ಬಿದ್ದಂತ ಬೆಳ್ಳಿಯ ಮೂರು ನಾಮದ ಒಂದು ಏನಿದೆ ಅದು ತಿಲಕ ಏನಿದೆ ಪಟ್ಟಿ ಏನು ಪೂಜೆ ಮಾಡುವಂತ ವೇಳೆಯಲ್ಲಿ ಕೆಳಗೆ ಬಿದ್ದಂತ ವೇಳೆಯಲ್ಲಿ ಈಗ ಚರ್ಚೆಯ ಕಾರಣವಾಗಿರುವುದು. ಅದ್ರ ಜೊತೆಗೆ ಬಲಭಾಗದಲ್ಲಿ ಬಿದ್ದಂತ ಹೂವು ಕೂಡ ಇದು ಚರ್ಚೆಯ ಕಾರಣವಾಗಿರುವುದು. ಆ ವೇಳೆಯಲ್ಲಿ ವಿನಯ್ ಗುರುಜಿಯವರು ಕಿವಿಗೆ ಬಂದು ಯಡಿಯೂರಪ್ಪನವರಿಗೆ ಹೇಳಿದಂತ ಮಾತು ಕೂಡ ಈಗ ಸಾಕಷ್ಟು ಚರ್ಚೆಯ ಕಾರಣವಾಗಿರುತ್ತೆ. ಆ ವೇಳೆಯಲ್ಲಿ ಯಡಿಯೂರಪ್ಪನವರಿಗೆ ವಿನಯ್ ಗುರುಜಿಯವರು ಎಚ್ಚರಿಕೆಯಿಂದ ಅದು ಒಳ್ಳೆಯ ಶಕುನ ಅನ್ನೋ ರೀತಿಯಲ್ಲೂ ಕೂಡ ಆ ಪ್ರಸಾದವನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರೋದು. ವೀಣಾ, ಎಸ್ ಥ್ಯಾಂಕ್ ಯು ಕಿರಣ್, ತಮ್ಮ ಮಾಹಿತಿಗಾಗಿ.